ಸೊ ಆಕ್ಚುಲಿ ಇವತ್ತಿಗೆ 25 ಡೇಸ್ ಆಯಿತು ಮೂವಿ ರಿಲೀಸ್ ಆಗಿ ಆ್ಯಂಡ್ ಈ ದಿಸಕ್ಕಷ್ಟನ್ನ ಮೊದಲೇ ಹೇಳಿದಾಗ ಕೂಡ ತುಂಬ ವರ್ಷದಿಂದ ಕಾದಿದ್ದೀವಿ ಆ್ಯಂಡ್ ನನ್ನ ಪಾತ್ರ ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಗುತ್ತೆ ನಾನು ಈ ಪಾತ್ರ ಮಾಡಿದ್ದಕ್ಕೆ. ಯೂಶ್ವಲಾಗಿ ಒಂದು ಸ್ಟೋರಿಲಿ ಒಬ್ಳು ನಾಯಕಿ ಇದ್ದಾಳೆ ಅಂದರೆ ಎಲ್ಲರೂ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಈ ಸಿನಿಮಾದಲ್ಲಿ ಹಂಗೆ ಇಲ್ಲದೇ ಇದ್ದರೂ ಕೂಡ ನಂಗೆ ರೆಕಗ್ನಿಷನ್ ಸಿಗ್ತಾ ಇದೆ, ಜನ ನಂಗೆ ಮೆಸೇಜ್ ಮಾಡಿಬಿಟ್ಟು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅನ್ನೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಕಿರಣ್ ರಾಜ್ ಸರ್ ದ್ಯಾಟ್ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಬರೆದಿದ್ದಾರೆ, ಲವ್ ಇಲ್ಲದೇ ಒಂದು ಫೀಮೇಲ್ ಲೀಡಿಗೆ ಪರ್ಫಾರ್ಮ್ ಮಾಡಿಸೋ ರೀತಿ ಒಂದು ಪಾತ್ರ ಬರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನ ಎಲ್ಲ ಮೆಚ್ಚಿದಕ್ಕೆ, ಲೈಕ್ ಆಡಿಯನ್ಸ್ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗಲೂ ಕೂಡ ನಾನು ಥಿಯೇಟ್ರಿಗೆ ಹೋಗಿ ನಿನ್ನೆನೂ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಹೌಸ್ಫುಲ್ ನಡೀತಾ ಇತ್ತು, ತುಂಬ ಖುಷಿಯಾಗುತ್ತೆ ಇಂಥ ಒಂದು ಮೂವಿದೊಂದು ಪಾರ್ಟ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.